नमस्कार, सुधीर समय में आपका स्वागत है। आज दिन भर की तमाम खबरों के साथ मैं हूं प्रशांत कुमार। तो आइए शुरू करते हैं आज के कुछ खास खबरों के साथ। श्रीलंका में हुए सीरियल बॉम्ब ब्लास्ट के तहत कर्नाटक यूनाइटेड क्रिश्चियन फोरम द्वारा कैंडल मार्च। अखंड भारत पर्यटन द्वारा लिंगायत स्वतंत्र धर्म के मान्यता के लिए बसव ज्योति सद्भावना यात्रा के बारे में सुधी गोष्ठी। नगर के खासगी होटल के सभागण में कामधेनु कल्पवृक्ष सदगुरु श्री वीरनाथ तथा स्नेहलोक ऑडियो कैसेट का उद्घाटन समारंभ। रामकृष्ण विवेकानंद आश्रम में केएस परीक्षार्थियों को एक दिवस के लिए उचित शैक्षणिक कारागार। कर्नाटक रक्षण वेदी का जिलाध्यक्ष एस एस शिवकुमार सुंदराजी के जन्मदिन के प्रयुक्त जिला अस्पताल में फलों का वितरण। अब समाचार विस्तार से। कुछ दिन पहले पड़ोस के मुल्क श्रीलंका के कोलंबो में पवित्र ईस्टर के त्यौहार के दिन चर्च में प्रार्थना को समर्पित करने के दौरान तथा पंचतारा होटल के ऊपर आतंकवादियों द्वारा आत्माहुति सीरियल बॉम्ब ब्लास्ट में मरण हुए नागरिकों के लिए कर्नाटक यूनाइटेड क्रिश्चियन फोरम बीदर और कन्नड़ पर तथा अनेक संगठन द्वारा कैंडल मार्च का आयोजन किया गया। इस दौरान सामूहिक रूप से प्रार्थना के दौरान मंगलपेट सर्कल से हाथ में कैंडल लिए पदयात्रा द्वारा इस तरह के अमानुष कृत्य लिए उग्र संगठन के अंतर्राष्ट्रीय स्तर के ऊपर मिटाने के लिए आग्रह किया गया। ನಾವು ಈ ಮೂಲಕವಾಗಿ ತಿಳಿಯಪಡಿಸಿದ್ರೆ ಕಳೆದ ದಿವಸಗಳಲ್ಲಿ ಆಗಿರ್ತಕ್ಕಂಥ ಅಂದ್ರೆ ಪುನರುತ್ಥಾನ ಹಬ್ಬದ ದಿವಸದಲ್ಲಿ ಶ್ರೀಲಂಕಾದಲ್ಲಿ ಚರ್ಚ್ನಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಹಾಗೂ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಏರ್ಪೋರ್ಟ್ಗಳಲ್ಲಿ ಆಗಿರ್ತಕ್ಕಂಥ ಒಂದು ಬಾಂಬ್ ಸ್ಫೋಟವನ್ನ ಮತ್ತು ಆ ದಿವಸದಲ್ಲಿ ಅನೇಕರು ಮರಣ ಹೊಂದಿದ್ದಾರೆ. ಅವರ ಒಂದು ಶ್ರದ್ಧಾಂಜಲಿಯನ್ನ ನಾವು ಆಚರಿಸುವುದಕ್ಕಾಗಿ ಮತ್ತು ಈ ಒಂದು ಆಗಿರ್ತಕ್ಕಂಥ ಸ್ಫೋಟದ ಮಾಡಿರ್ತಕ್ಕಂಥವರ ವಿರುದ್ಧ ನಾವು ಈ ದಿವಸದಲ್ಲಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಂಥ ಕೃತ್ಯಗಳು ನಡಿಬಾರದು, ಯಾಕಂದ್ರೆ ನಾವೆಲ್ಲರೂ ಮಾನವರು ಎಂತಕ್ಕಂಥ ಒಂದು ಮನೋಭಾವನೆಯಿಂದ ಜೀವಿಸಬೇಕು ಎನ್ನುವಂತ ಸಂದೇಶವನ್ನು ಈ ಮುಖಾಂತರ ನಾವು ಸಾರೋದಕ್ಕೆ ಇಷ್ಟೊಳ್ಳರಾಗಿದ್ದೇವೆ. ಥ್ಯಾಂಕ್ ಯು. ಮಂಗಲ್ಪೇಟ್ ಶಿಲ್ಬೆಯ ಹತ್ತಿರದಿಂದ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಈ ಒಂದು ರ್ಯಾಲಿಯನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ಭಾಗಿಗಳಾಗಿದ್ದಾರೆ, ಎಲ್ಲ ಸಮಾಜದವರು, ಕ್ರೈಸ್ತರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ ಮತ್ತು ಇನ್ನಿತರ ಎಲ್ಲ ನಮ್ಮ ಬಾಂಧವರು ಇದರಲ್ಲಿ ನಾವು ಒಂದಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಒಂದು ರ್ಯಾಲಿಯನ್ನ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಯ್ದು ಅಲ್ಲಿ ನಾವು ಮೆಮೊರಂಡಮ್ ಅವರ ಕೈಗಳಿಗೆ ಒಪ್ಪಿಸ್ತೇವೆ. ಅದು ನಮ್ಮ ದೇಶದ ಎಲ್ಲೆಡೆಗಳಿಗೆ ಈ ಒಂದು ಸಂದೇಶ ಹೋಗಲಿ ಎಂಬುದಾಗಿ ನಾವು ತಿಳಿಯಪಡಿಸಿಕೊಂಡು ಮಾತಾಡಿದ್ರು. ಯಾರು ಬಾಂಬ್ ಹಾಕ್ಯಾರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಇಂಥ ಸಮಾಜ ಎಲ್ಲಿ ಸಿಗ್ತದ್ರಿ? ಇಂಥ ಸಮಾಜ ಎಲ್ಲಿ ಸಿಗ್ತದ? ಮೂರು ನೂರು ಜನರಿಗೆ ಜೀವಹಾನಿ ಮಾಡಿ ಮೂರು ನೂರು ಜನರ ಒಂದು ಮಾರಣ ಹೋಮ ಆದ ಸಮಾಜದ ಒಂದು ಪ್ರತಿನಿಧಿ ಹೇಳ್ತಾನ, ಆ ಯಾರು ಬಾಂಬ್ ಹಾಕ್ಯಾರ ಅವರಿಗೆ ದೇವರು ಸದ್ಗತಿ ಕೊಡ್ಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ, ಅವ್ರ ಸಂಸಾರ ಚಲೋ ಇರಲಿ ಅಂತ ಹೇಳಿ. ಇದು ಯಾರು ಭಯೋತ್ಪಾದಕ ಮಾಡ್ತಾ ಇದ್ದಾರೆ, ಭಯೋತ್ಪಾದಕರಿಗೆ ಯಾವುದೇ ಜಾತಿ ಇರಂಗಿಲ್ಲ ಅಂತ ನಾ ತಿಳ್ಕೊಂಡೇನೆ. ಭಯೋತ್ಪಾದಕರದೇ ಒಂದು ರಾಕ್ಷಸ ಜಾತಿ ಇರ್ತದೆ, ಭಯೋತ್ಪಾದಕರಿಗೆ ಯಾವುದೇ ಜಾತಿ ಪಂಥ ಧರ್ಮ ಇರಲ್ಲ ಅಂತ ನಾ ತಿಳ್ಕೊಂಡೇನೆ ಅಂತ ಮನುಷ್ಯ. ಅದಕ್ಕ ನಾನು ಈ ಮೂಲಕ ಒಂದು ಕೇಳ್ಕೊಳ್ತಾ ಇದ್ದೀನಿ, ಇಡೀ ಜಗತ್ತಿನಲ್ಲಿ ಒಂದು ಶಾಂತಿ ಉಳಿಬೇಕಾದ್ರೆ ಯೇಸು ಕ್ರಿಸ್ತರ ಒಂದು ಅಪಾರವಾದ ಒಂದು ಅವರ ಒಂದು ಮಾನವಕುಲ ವತಿಯಿಂದ ಶ್ರೀಲಂಕಾದಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗಿದ್ದಕ್ಕಾಗಿ ಖಂಡಿಸಿ ಪ್ರತಿಭಟನೆ ರ್ಯಾಲಿ ಮತ್ತು ಕ್ಯಾಂಡಲ್ ಮಾರ್ಚ್ ತೆಗೆದಿರುವಂತ ಅವರಿಗೆ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಸಂಪೂರ್ಣವಾದ ಬೆಂಬಲ ಕೊಡ್ತೇವೆ. ಈ ಕೃತ್ಯ ಯಾರೇ ಮಾಡಲಿ ಇಂಥ ಕೃತ್ಯವನ್ನು ಖಂಡಿಸಿ ಈ ಕೃತ್ಯ ಎಸಗಿದಂತ ಆತಂಕವಾದಿಗಳು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮಟ್ಟ ಹಾಕಬೇಕು. ಇವನ್ನು ಮೇಲೆ ನಮ್ಮ ಭಾರತ ಒತ್ತಡ ಹಾಕಬೇಕು. ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಹಳ ಬಲಿಷ್ಠರಾಗಿದ್ದಾರೆ, ಅವರು ಒತ್ತಡ ಹಾಕಿ ಇಂಥ ಆತಂಕವಾದಿಗಳು ಏನು ಇದ್ದಾರೆ ಅವರಿಗೆ ಈ ದೇಶ ಈ ವಿಶ್ವದಿಂದ ಅಳಿಸುವಂಥ ಕೆಲಸ ಮಾಡಬೇಕು. ಅವರನ್ನು ಆ ಜನರು ಯಾವುದೇ ಸಮಾಜಕ್ಕೆ ಸಂಬಂಧಪಟ್ಟಿನವರಲ್ಲ, ಅವರು ಮಾನವರೇ ಅಲ್ಲ. ಇಂಥ ಕೆಲಸ ಮಾಡೋರು ಮನುಷ್ಯನಿಗೆ ಮನುಷ್ಯ ಹೊಡೆಯೋ ಕೆಲಸ ಮಾನವತೆ ಕೆಲಸ ಅಲ್ಲ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದೇ ರೀತಿಯಿಂದ ಇವತ್ತು ನಾವು ಶಾಂತವಾದ ರೀತಿಯಿಂದ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಬಂದು ಸೇರಿರುವಂತಹ ಎಲ್ಲರಿಗೆ ನಾನು ಧನ್ಯವಾದ ಕೋರುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಡಿ ನಿಂದಾ ಕರ್ತೆ ಹೇ ಆಜ್ ಹಮಾರೆ ದಿಲ್ ಗಮ್ಗೀನ್ ಹೇ ಹಮಾರೆ ಆಂಖ್ ನಮ್ ಹೇ ಹಮ್ ಉನ್ 300 ಸೇ ಜಾಯದ್ ಮರ್ನೆ ವಾಲೆ ಲೋಗೋಂ ಕೆ ಸಾಥ್ ಔರ್ ಉನ್ಕೆ ಫ್ಯಾಮಿಲೀಸ್ ಕೆ ಸಾಥ್ ಖಡೆ ಹೇ ಔರ್ ಉನ್ಕೆ ಲಿಯೆ
एकानगत और सॉलिडारिटी का इजहार करते हैं। यहाँ मैं ये बात सबके सामने रखना चाहता हूँ कि एक इंसान का कत्ल गोया पूरी इंसानियत और मानवता का कत्ल है। आइए आज हम इस कैंडल मार्च के जरिए ये शक्ति हासिल करते हैं कि अगर हम एक इंसान और एक मनुष्य को बचाते हैं तो गोया हम पूरे मानवता के स्टेटस को अपहोल्ड करते हैं और उसको बुलंद करते हैं। और बीदर नगर शरण उद्यान में मिनी सुद्धिगोष्ठी का आयोजन किया गया। आमंत्रित सुद्धिगोष्ठी को संबोधित करते हुए हुलसुर के गुरु बसवेश्वर संस्थान मठ के डॉक्टर शिवानंद महास्वामी जी ने कहा, आधुनिक जगत को भयोत्पादन, भ्रष्टाचार, गरीबी तथा सब तरह के असमानता को दूर करने के लिए बसवतत्व अनुष्ठान के आचरण के द्वारा हुई मुमकिन है। और कहा, अखंड भारत पर्यटन द्वारा लिंगायत स्वतंत्र धर्म के मान्यता के लिए बसव ज्योति सद्भावना यात्रा को आयोजन किया जाएगा। ಶ್ರೀ ಗುರು ಬಸವೇಶ್ವರ ಮಠದ ಪೀಠಾಧ್ಯಕ್ಷನಾದಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೂರಾರು ಜನ ಸ್ವಾಮಿಗಳು, ಸಾವಿರಾರು ಭಕ್ತರ ನಡುವೆ ನನ್ನ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಸಂದರ್ಭದಲ್ಲಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಹುಬ್ಬಳ್ಳಿಯ 3000 ಮಠದವರು ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ವಾಮಿಗಳು ಒಂದು ಪ್ರಶ್ನೆಯನ್ನು ಮಾಡಿದರು. ಅಂದರೆ ವಿರಕ್ತರಾದವರು ದೇಹ ಸಂಚಾರವನ್ನು ಮಾಡಬೇಕು, ದೇಹ ಸಂಚಾರ ಆದಮೇಲೆ ಪಟ್ಟಾಭಿಷೇಕ ಆಗ್ತಂತಕ್ಕಂಥ ಮಾತು ಯಾವಾಗಲೂ ಹೇಳ್ತಾ ಬಂದಿದ್ದಾರೆ. ಅದಕ್ಕಾಗಿ ಪಟ್ಟಾಭಿಷೇಕ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮಸ್ಕಾರ ಮಾಡಿದಾಗ ನೀವು ದೇಹ ಸಂಚಾರ ಮಾಡಿ ಬಂದಿರೇನು ಸ್ವಾಮಿ ಅಂತ ಕೇಳಿದರು ಅವರು. ಆದರೆ ನನಗೆ 28 ವರ್ಷಕ್ಕಿತ್ತು. ಆ 28 ವರ್ಷದಲ್ಲಿ ನನಗೇನು ದೇಹ ಸಂಚಾರ ಮಾಡಬೇಕು ಬಿಡಬೇಕು ಅನ್ನೋದು ಯಾವುದೂ ಗೊತ್ತಿದ್ದಿಲ್ಲ. ಆದರೆ ಅಲ್ಲಿರ್ತಕ್ಕಂಥವ್ರು ಎಲ್ಲ ಹಿಂದಿರ್ತಕ್ಕಂಥ ಸ್ವಾಮಿಗಳು ಹೇಳಿದರು, ನಾವು ಅವನು ಮಾಡಿ ಬಂದಿವಂಡ್ರಿ ಅಂತ ಹೇಳಿದರು. ನಾನೇ ಮಾಡಿ ಬರಲಾರ್ದು ಮಾಡಿ ಬಂದಿವೆ ಅಂತ ಹೇಗೆ ಅನ್ಬೇಕು ಅಂತೇಳಿ ಸ್ವಲ್ಪ ಮನಸ್ಸಿನಲ್ಲಿ ಸಂಕೋಚ ಆಯಿತು. ಸಂಕೋಚ ಆದರೆ ಅವತ್ತೇ ನಾನು ಪ್ರತಿಜ್ಞೆಯನ್ನು ಮಾಡಿದೆ. ಏನು ಪ್ರತಿಜ್ಞೆ ಮಾಡಿದೆ ಅಂದರೆ, ಒಂದು ದಿನ ಯಾವಾಗಾದರೂ ಈ ದೇಶವನ್ನು ಸಂಚಾರ ಮಾಡಬೇಕು, ಬಸವಣ್ಣನ ತತ್ವಗಳನ್ನು ಏನು ಕೇಳಿದಾಗ ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕಂತ ಹೇಳಿ ಪ್ರಪ್ರಥಮವಾಗಿ ನಾನು 1981 ಇಸ್ವಿ ಫೆಬ್ರವರಿ 9 ತಾರೀಕು ದಿವಸ ನಾನು ಮನಸ್ಸಿನಲ್ಲಿ ಪ್ರತಿಜ್ಞೆಯನ್ನು ಮಾಡಿದೆ. ಪ್ರತಿಜ್ಞೆ ಮಾಡಿದ ಮೇಲೆ ನಾನು 2011 ಇಸ್ವಿಯಲ್ಲಿ ಯಾವ ಬಸವ ಕಲ್ಯಾಣದಿಂದ ಜಮ್ಮು ಕಾಶ್ಮೀರ, ಜಮ್ಮು ಕಾಶ್ಮೀರದಿಂದ ತಿರುಗಿ ಕನ್ಯಾಕುಮಾರಿ, ಕನ್ಯಾಕುಮಾರಿಯಿಂದ ತಿರುಗಿ ಮತ್ತು ಬಸವ ಕಲ್ಯಾಣಕ್ಕೆ ಒಟ್ಟು 7 ತಿಂಗಳಲ್ಲಿ 9,000 ಕಿಲೋಮೀಟರ್ ನಾನು ಪ್ರಯಾಣವನ್ನು ಮಾಡಿದೆ. ಆಗ ಅಲ್ಲಲ್ಲಿ ಭಾರತದಾದ್ಯಂತ ನಿಮ್ಮ ಮಾಧ್ಯಮಗಳಿರ್ತವೆ, ಅದಕ್ಕಾಗಿ ಆ ಮಾಧ್ಯಮದ ಮುಖಾಂತರವಾಗಿಯೂ ಅಲ್ಲಲ್ಲಿ ಅವರ ಆರೋಗ್ಯದಿಂದ ಸಂಚರಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಒಂದು ಮೀಡಿಯಾದಲ್ಲಿ ಹಾಕಿದ್ರು, ಇನ್ನು ಅದಕ್ಕೂ ತಮ್ಮದಾಗಿರ್ತಕ್ಕಂಥ ಒಂದು ಸೇವೆಗಳು ಸಲ್ಲುತ್ತದೆ ಅಂತ ಹೇಳ್ತಾ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ನನ್ನ ಒಂದು ಈ ಒಂದು ಎಲೆಕ್ಟ್ರಾನಿಕ್ ಮತ್ತು ಪತ್ರಿಕಾ ಮಾಧ್ಯಮದ ಒಂದು ವಿನಂತಿ. ಈಗ 7 ತಾರೀಕಿಗೆ ಬಸವ ಜಯಂತಿ ಬರ್ತಾ ಇರೋದ್ರಿಂದ ಆ ಬಸವ ಜಯಂತಿಗೆ ತಾವು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಚಾರ ಕೊಡಬೇಕು. ಅವತ್ತಿನ ದಿವಸ ಅಂದರೆ 6 ತಾರೀಕಿನ ದಿವಸ ಸಾಯಂಕಾಲ ಎಲ್ಲರ ಮನೆಗಳ ಮೇಲೆ ವಿದ್ಯುತ್ ದೀಪದ ಅಲಂಕಾರ, 7 ತಾರೀಕಿಗೆ ಬೆಳಗ್ಗೆ ಎಲ್ಲರ ಮನೆಗಳ ಮೇಲೆ ಮತ್ತು ಅಂಗಡಿಗಳ ಮೇಲೆ ಇವು ಬಸವಣ್ಣನವರ ಷಟ್ಸ್ಥಳ ಧ್ವಜಾರೋಹಣ ಆಗಬೇಕು. ಜೊತೆಗೆ ಪ್ರತಿಯೊಬ್ಬ 7 ತಾರೀಕಿಗೆ ಬೆಳಗ್ಗೆ ನಡು ಮನೆಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಬಸವೇಶ್ವರ ಪೂಜಾವೃತವನ್ನು ಓದಿ ಅವರ 108 ವಚನಗಳ ಪಠಣ ಮಾಡಿದ ನಂತರ ಸಾಯಂಕಾಲದ ಮೆರವಣಿಗೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ನಿಯಮಕ್ಕೆ ಎಲ್ಲರೂ ಒಳಪಡಬೇಕು. ಅವತ್ತಿನ ದಿವಸ ಬೀದರ್ ಜಿಲ್ಲೆಯ ಮನೆ ಮತ್ತು ಅಂಗಡಿಗಳ ಎಲ್ಲ ಅಂಗಡಿಗಳ ಮೇಲೆ ಮನೆಗಳ ಮೇಲೆ ವಿದ್ಯುತ್ ದೀಪದ ಅಲಂಕಾರ ಮತ್ತು ಷಟ್ಸ್ಥಳ ಧ್ವಜಾರೋಹಣ ಎಲ್ಲರೂ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರವಾಗಿ ಶರಣರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ.
नगर के खासगी होटल के सभांगण में देशपांडे साहित्य और सांस्कृतिक प्रतिष्ठान बीदर तथा वीणा पाणी संगीत विद्यालय इनके संयुक्ताश्रम में कामधेनु कल्पवृक्ष के सदगुरु श्री मीरानाथ तथा स्नेहलोक ऑडियो कैसेट के उद्घाटन समारंभ को अधूरे के साथ किया गया। समारंभ के दिव्य सानिध्य में हलबरगा और शिवमणि मठ पीठाधिपति पूज्य श्री हावलिंगेश्वर शिवाचार्य जी आसीन थे। कार्यक्रम को ज्योति प्रकाशित करने के साथ जिलाधिकारी डॉक्टर एच आर महादेव जी द्वारा उद्घाटित किया गया। ಪರಿಸರಗಳು ಯಾವಾಗಲೂ ಹಿಂದಿರುಗುತ್ತೇನೆ ನಾನು ಆಶಿಸ್ತೇನೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಅಂತಂದ್ರೆ ಸಾಧಕರ ಯಾರಿದ್ದಾರೆ ಅವರಿಗೆ ಸನ್ಮಾನ ಮಾಡೋದು ಬಂದು ಅವರನ್ನ ಸನ್ಮಾನಿಸುವುದಕ್ಕೆ ಬದಲಾಗಿ ಯಾರು ಸಾಧಕರಲ್ಲ ಯಾರು ಸಂಬಂಧಿಸಿದವರಲ್ಲ ಅವರನ್ನ ಸನ್ಮಾನಿಸಿದ್ದೇ ವಿಶೇಷ ಅಂತ ನಾನು ಅನ್ಕೊಳ್ತೇನೆ. ಇಲ್ಲಿರುವ ಎಲ್ಲ ಸಂಗೀತ ಸದ್ಗುರುಗಳ ಪಾಲ್ಗೊಂಡವರಿಗೆ ನಾನು ನಮಸ್ಕರಿಸಬೇಕೆ ಬಯಸ್ತೇನೆ. ಯಾಕೆಂತಂದರೆ ಸಂಗೀತ ಅದೊಂದು ದೇವರ ಕೊಡುಗೆ. ಯಾರೇ ಪ್ರಯತ್ನ ಪಟ್ಟರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಆ ದೇವರ ಆಶೀರ್ವಾದ ಇದೆ. ಆ ಒಂದು ಪ್ರಾಕೃತಿಕವಾದ ಪ್ರತಿಭೆ ಇದ್ದರೆ ಸಂಗೀತಗಾರರು ಅದು ಬಹಳಷ್ಟು ಕಷ್ಟ. ಇಂಥ ಒಂದು ಅದ್ಭುತ ಪ್ರತಿಭೆ ನಮ್ಮ ಶಿವಕುಮಾರ್ ಮಹಾಂತರವರು. ಅವರು ನಾನು ಅವರ ಬಹಳಷ್ಟು ಹಾಡುಗಳನ್ನು ಕೇಳಿದ್ದೇನೆ. ಅವರು ಹಾಡುವ ರೀತಿಯನ್ನು ನಾನು ಬರ್ಬೋದು, ಮನೆ ಜನರ ಚುನಾವಣೆ ಇರ್ಬೋದು, ಈ ತರ ಪಂಚ ಅಧಿಕಾರಿಗಳನ್ನ ಬಹುಶಃ ನಮ್ಮ ಜಿಲ್ಲೆ ಸಿಕ್ಕಿದ್ದು ನಮ್ಮೆಲ್ಲ ಸದೈವ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ನಮ್ಗೆಲ್ಲ ಗೊತ್ತಿದೆ ಸಂಗೀತಕ್ಕೆ ಯಾವುದೇ ಇಲ್ಲಿ ಗಡಿ ಮತ್ತು ಭಾಷೆಗೆ ಏನು ಬರಲ್ಲ. ಪ್ರತಿಯೊಬ್ಬರು ಸಹ ಸಂಗೀತದ ಕಲಾವಿದರು ಮತ್ತು ಆರಾಧಕರು ನಾವೆಲ್ಲರಾಗಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಮ್ಮ ಸಂಗೀತ ಕಲಾವಿದರ ಕೊರತೆಯನ್ನ ನಮ್ಮ ಶಿವಕುಮಾರ್ ಪಂಚರವರು ನೀಗಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಸಂಗೀತದ ಒಂದು ಶಾಲೆಯನ್ನು ತೆಗೆದ ಮೂಲಕ ಅನೇಕ ಮಕ್ಕಳಿಗೆ ಸಂಗೀತವನ್ನು ಕಲಿಸುವ ಮೂಲಕ ಬೀದರ್ ಜಿಲ್ಲೆಯಲ್ಲಿ ಅನೇಕ ಯುವ ಪ್ರತಿಭೆಗಳನ್ನ ಹುಟ್ಟು ಹಾಕುವಂತಹ ಕೆಲಸಗಳನ್ನು ಸುಮಾರು ವರ್ಷಗಳಿಂದ ಸಹೋದರ ಪಾಂಚಾಲರು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಸಂದರ್ಭದಲ್ಲಿ ನಾವೆಲ್ಲ ಪಾಲಕರಿಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಮಕ್ಕಳಿಗೆ ಬರೀ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಹಾಗೆ ಸಿ ಎಸ್ ಎ ಮಾಡಿದ್ದೇವೆ. ನಮ್ಮ ಮಗನಿಗೆ ಒಂದು ಉತ್ತಮ ನಾಗರಿಕನಾಗಿ ಒಬ್ಬ ಸಂಗೀತ ಕಲಾವಿದರಾಗಿ ಒಬ್ಬ ಆದರ್ಶ ರೈತನಾಗಿ ಮತ್ತು ವ್ಯಕ್ತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಬಹಳ ಜನ ಕಡೆ ಗಮನ ಕೊಡ್ತಾರೆ. ಆದರೂ ಸಹ ತಾವೆಲ್ಲರೂ ಸಹ ತಮ್ಮ ಮಕ್ಕಳಿಗೆ ಸಂಗೀತವನ್ನು ಕಲಿಸುವ ಮೂಲಕ ಒಂದು ಹೊಸ ಇದಕ್ಕೆ ಕಾಲಿಡುತ್ತಿರುವಂತಹ ಕೆಲಸಗಳನ್ನು ತಾವೆಲ್ಲರೂ ಮಾಡ್ತಾ ಇದ್ರಿ. बीदर के रामकृष्ण विवेकानंद आश्रम में केएएस परीक्षार्थियों को एक दिवस के लिए उचित शैक्षणिक कार्यक्रम का आयोजन किया गया। अकादमी की रोवारी स्वामी ज्योतिर्मयानंद स्वामी जी ने कहा, लाभ और व्यवहार की दृष्टि से अकादमी को नहीं चला रहे हैं। जिले के गरीब और पिछले वर्ग के प्रतिभावंत विद्यार्थियों के लिए यहाँ पर अनुकूल तरबेती देकर स्पर्धात्मक परीक्षा के कुछ कर दिखाने के लिए एकमात्र आशा हमारी है।
ಕೆಳಗಿನ ಕೆಳಗಿನ ಇವು ಯಾವುದು ನೋಡಲ್ಲ. ವ್ಯಕ್ತಿನ ವ್ಯಕ್ತಿ ಅಂದ್ರೆ ಅವನ ಶಕ್ತಿಯ ಗಣಿ ಅಷ್ಟೇ. ಆ ವ್ಯಕ್ತಿ ಮಾನವ ಜನ್ಮ ಅದು. ವ್ಯಕ್ತಿ ಅಂದ್ರೆ ಏನು? ಮನುಷ್ಯನಾಗಿ ಬಂದಿದ್ದಾನೆ ಅವನು. ನಾವು ಮನುಷ್ಯರಾಗಿ ಬಂದು ನಿಂತಿದ್ದೇವೆ ಅಂದ್ರೆ ನೀವು ವೈಜ್ಞಾನಿಕವಾಗಿ ಆದರೂ ವಿಶ್ಲೇಷಣೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬನ್ನಿ, ಅಥವಾ ಸ್ಪಿರಿಚುವಲ್ ಆಸ್ಪೆಕ್ಟ್ ಇಂದ ನೋಡಿ ಆದರೂ ಒಂದು ನಿರ್ಧಾರಕ್ಕೆ ಬನ್ನಿ. ನಾವು ಇಷ್ಟು ದೂರ ಬಂದಿದ್ದೀವಿ ಅಂದ್ರೆ ನಿಮಗೆ ಕಣ್ಣಿಗೆ ಕಾಣುವಂತ ಈ 20-25 ವರ್ಷದ ನಿಮ್ಮ ಜೀವನ ಅಷ್ಟೇ ಅಲ್ಲ, ವೈಜ್ಞಾನಿಕವಾದಂತ ವಿಶ್ಲೇಷಣೆ ಮಾಡ್ತಾ ಬಂದರೂ ಇದೇ ನಿರ್ಧಾರಕ್ಕೆ ಬರ್ತೀರಿ. ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್ ಆಂಗಲ್ ಇಂದ ನೋಡಿದ್ರು ಕೂಡ ನಾವು ಸುದೀರ್ಘವಾದಂತ ಪ್ರಯತ್ನ ಮಾಡಿ, ನೀವು ವಿಜ್ಞಾನದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಎಷ್ಟೊಂದು ಜೀವಕೋಶ ಲಕ್ಷಾಂತರ ಜೀವಕೋಶಗಳು ಅವುಗಳ ಜೊತೆ ಹೋರಾಟ ಮಾಡಿ ಗೆದ್ದು ಬಂದವರು ನಾವೆಲ್ಲ. ನೀವೆಲ್ಲ ಚಾಂಪಿಯನ್ಸ್, ಒಬ್ಬೊಬ್ಬರು ಚಾಂಪಿಯನ್. ನೀವು ಗೊತ್ತಾ, ನಿಮ್ಮ ಮೆಡಿಕಲ್ ಸೈನ್ಸ್ ಪ್ರಕಾರ ನೋಡಿ ಕೂಡ ನೀವೆಲ್ಲ ಚಾಂಪಿಯನ್ಗಳು, ಒಬ್ಬೊಬ್ರು ಭಾರತ ರತ್ನ ನೀವು. ಅದನ್ನೇ ವಿವೇಕಾನಂದ ಹೇಳಿದ್ರು, ಈ ಸ್ಟೋರೀಸ್ ಪೊಟೆನ್ಶಿಯಲ್ ಇವೆ. ಒಂದು ಮಗು ಹೇಗುತ್ತಂತೆ, ಎಷ್ಟು ಜೀವಕೋಶಗಳ ಜೊತೆ ಹೋರಾಟ ಮಾಡಿ ಎಲ್ಲವನ್ನು ಗೆದ್ದುಂಟಂತೆ. ಹಾಗೆಲ್ಲ ನಾವೆಲ್ಲ ಚಾಂಪಿಯನ್ಗಳಾದವು. ಈ ಸ್ಟೋರೀಸ್ ಪೊಟೆನ್ಶಿಯಲ್ ಡಿವೈನ್ ನಮ್ಮ ಸ್ಪಿರಿಚುವಲ್ ಆಂಗಲ್ ಇಂದ ನೋಡಿದ್ರು ಕೂಡ ಹೇಳುತ್ತೆ, ನಾವೆಲ್ಲ ಸಾಕಷ್ಟು ಜನ್ಮ ಜನ್ಮಾಂತರವನ್ನ ಸವಿಸಿ ಪರಿಪೂರ್ಣವಾದ ಮಾನವ ಜೀವನಕ್ಕೆ ಬಂದಿದ್ದೇವೆ. ಇಲ್ಲಿಂದ ನಾವು ಇನ್ನೂ ಶ್ರೇಷ್ಠವಾದಂತ ಉತ್ತುಂಗದ ಶಿಖರಕ್ಕೆ ಇರುವಂತ ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿ ಇದೆ. ಮತ್ತು ಈ KS IAS UPSC ಅಥವಾ ಇನ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ದೊಡ್ಡದ ನಮ್ದು ನಮಗೆ. ಕರ್ನಾಟಕ ರಕ್ಷಣಾ ವೇದಿಕಾ ಕನ್ನಡಪರ ಸಂಘಟನೆ ಒಕ್ಕೂಟ ಬೀದರ್ ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಶಿವಕುಮಾರ್ ತುಂಗಾಜಿ ಅಪನೆ ಜನ್ಮದಿನ ಕೋ ನಗರ ಕೆ ಜಿಲ್ಲಾ ಅಸ್ಪತಾಲ್ ಮೇ ಕೇಕ್ ಕಾಟನೆ ಕೆ ಸಾಥ್ ಅಧ್ಯಯನ ಕೆ ಸಾಥ್ ಆಚರಣೆ ಕಿಯಾ ಗಯಾ. ಬಾದ್ ಮೇ ಜಿಲ್ಲಾ ಅಸ್ಪತಾಲ್ ಕೆ ರೋಗಿಯೋ ಕೆ ಸ್ವಾಸ್ಥ್ಯ ಕೆ ಬಾರೇ ಮೇ ವಿಚಾರ ಕರ್ ಫಲೋ ಕೋ ವಿತರಣ ಕಿಯಾ ಗಯಾ. ಜನ್ಮದಿನ ಕೆ ಪ್ರಯುಕ್ತ ಸಂಘಟನೆ ಕೆ ಮುಖಂಡ ಕಾರ್ಯಕರ್ತ ಶಿವಕುಮಾರ್ ತುಂಗಾಜಿ ಕೆ ಸನ್ಮಾನಿತ ಕರ್ ಜನ್ಮದಿನ ಕೆ ಶುಭಕಾಮನಾ ದಿಯಾ ಗಯಾ. ಮಾಡಿ ಗೊತ್ತು ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದು ಗೊತ್ತು ಹುಟ್ಟುಹಬ್ಬ ಮಾಡ್ಯಾರ. ಅವ್ರಿಗೆ ನನ್ನ ಹೃದಯಪೂರ್ವಕ ಅವರಿಗೆ ನಮಸ್ಕಾರ ಹೇಳ್ತಾನೆ. ಮತ್ತು ಇದ್ರಸಿ ಚೆನ್ನಾಗಿ ಮಾಡಾರಂತಂದಿರು ಎಲ್ಲ ನಮ್ಮ ಅಭಿಮಾನಿಗಳಾಗಲಿ, ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಗೆಳೆಯರಾಗಲಿ. ಆದರೂ ಕೂಡ ಇವತ್ತು ಬೆಳೆ ಇಲ್ಲ, ಮಳೆ ಇಲ್ಲ, ಹಾಗಾಗಿ ಭಾಳಷ್ಟು ಎಲ್ಲ ರೈತರಾಗಲಿ ಬಡಜನರಾಗಲಿ ಭಾಳ ಸಂಕಷ್ಟದಾಗಿದ್ದಾರೆ. ಅದರ ಉದ್ದೇಶದಿಂದ ನಾನು ಸಿಂಪಲ್ಲಾಗಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಮಧ್ಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸ್ಕೋಬೇಕಂತಂದು ಅದು ಮತ್ತು ಫಸ್ಟ್ ಟೈಮ್ ನಾನು ಇವತ್ತು ಏನು ಈ ಜಿಲ್ಲಾಸ್ಪತ್ರೆಯಲ್ಲಿ ಮಾಡ್ಕೋತಾ ಇದ್ದೇನೆ. ಮತ್ತು ಎಲ್ಲರಿಗೆ ನಾನು ಏನು ಸಮಯ ಕೊಟ್ಟು ನನ್ನ ಹುಟ್ಟುಹಬ್ಬಕ್ಕೆ ಬಂದು ಒಂದು ಯಶಸ್ವಿ ಮಾಡಿರಿ, ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಹೇಳ್ತೇನೆ. ಮತ್ತು ಇದೇ ರೀತಿ ಮುಂದುವರೆದ ದಿನಗಳಲ್ಲಿ ಹೆಚ್ಚಿನ ರೀತಿ ಮಳೆಯಾಗಲಿ ಬೆಳೆಯಾಗಲಿ ಮತ್ತು ರೈತರು ಎಲ್ಲರೂ ಚೆನ್ನಾಗಿದ್ದಾಗ ಮಾತ್ರ ಏನು ಮತ್ತೆ ಸರಿಯಾಗಿ ಮಾಡ್ಕೊಂಬರಿ. ಇವಾಗ ಏನು ಮಳೆ ಇಲ್ಲ ಬೆಳೆ ಇಲ್ಲ ಎಂಬ ಉದ್ದೇಶದಿಂದ ಇವತ್ತು ಸಿಂಪಲ್ಲಾಗಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಮಧ್ಯದಲ್ಲಿ ಹಣ್ಣದು ಕೊಟ್ಟು ನಾವು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದೆವು. ಇದು ನಂದು 35ನೇದು ಹುಟ್ಟುಹಬ್ಬ ಅದ. ಬಾಳೆಹಣ್ಣು ಸಂತ್ರ ಇವೆಲ್ಲ ಅವ್ರಿಗೆ ರೋಗಿಗಳಿಗೆ ಕೊಟ್ಟು ಅವ್ರ ಇಸಿಕೆ ಸಾಥ್ ಆಜ್ಕೆ ಸಮಾಚಾರ ಸಮಾಪ್ತ ಹೋತೆ ಹೇ. ಅಗಲೇ ಸಮಾಚಾರಕ್ಕೆ ಸಾಥ್ ಫಿರ್ ಮುಲಾಕಾತ್ ಹೋಗಿ. ತಬ್ ತಕ್ಕೆ ಲಿಯೇ ಮೈ ಪ್ರಶಾಂತ್ ಕುಮಾರ್ ಆಪ್ಸೆ ಇಜಾಜತ್ ಚಾಹತಾ ಹೂಂ. ಧನ್ಯವಾದ.